हाय फ्रेंड्स, ನಮ್ಮ ಯಾಲದಾಳು ಮನೆ ಅಡುಗೆ ಯೂಟ್ಯೂಬ್ ಚಾನೆಲ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ಮಾಡಿ ತೋರಿಸ್ತಿರುವ ಅಡುಗೆ ಸಾಫ್ಟ್ ಅಂಡ್ ಪರ್ಫೆಕ್ಟ್ ಆದ ರಾಗಿ ಮುದ್ದೆ, ಹಾಗೆ ನವಿಲುಕೋಸು ಮತ್ತು ಬೀನ್ಸ್ ಕಾಳು ಸಾರು. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಮಾಡಿಕೊಂಡು ನಮ್ಮ ಎಲ್ಲ ವಿಡಿಯೋಸ್ ನೋಡ್ತಾ ಇರಿ. ನವಿಲುಕೋಸು ಬೀನ್ಸ್ ಕಾಳು ಸಾರಿಗೆ ಬೇಕಾಗುವ ಸಾಮಗ್ರಿಗಳು: ನವಿಲುಕೋಸು 3, ಬೀನ್ಸ್ ಕಾಳು 1 ಕಪ್, ಟೊಮೆಟೊ 2, ಒಂದು ದೊಡ್ಡ ಈರುಳ್ಳಿ, ಗಿಡ್ಡೆ ಮೆಣಸು 12, ಕೊತ್ತಂಬರಿ 3 ಟೇಬಲ್ ಸ್ಪೂನ್, ಜೀರಿಗೆ 1/2 ಟೀಸ್ಪೂನ್, ಮೆಂತೆ 1/4 ಟೀಸ್ಪೂನ್, ಗಸಗಸೆ 1/2 ಟೀಸ್ಪೂನ್, ಸಾಸಿವೆ 1 ಟೇಬಲ್ ಸ್ಪೂನ್, ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, ಅರಶಿನ ಹುಡಿ 1/2 ಟೀಸ್ಪೂನ್, ಕರಿಬೇವು ಸೊಪ್ಪು 1 ಕಪ್, ಎಣ್ಣೆ 1/2 ಕಪ್, ಬೆಳ್ಳುಳ್ಳಿ 6 ಎಸಳು, ತೆಂಗಿನಕಾಯಿ 1 ಮೀಡಿಯಂ ಗಾತ್ರದ್ದು, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿಟ್ಟುಕೊಂಡ ನವಿಲುಕೋಸು ಮತ್ತು ಟೊಮೆಟೊವನ್ನು ನೀರು ಸೇರಿಸಿ ಬೇಯಲು ಮುಚ್ಚಳ ಮುಚ್ಚಿಡೋಣ. ಹಾಗೆ ಇನ್ನೊಂದು ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟುಕೊಳ್ಳಿ. ಬಾಣಲೆ ಕಾದಾಗ ಒಂದು ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಾಗ ಗಿಡ್ಡ ಮೆಣಸನ್ನು ಹಾಕ್ಕೊಳ್ಳಿ. ಗಿಡ್ಡ ಮೆಣಸನ್ನು ಚೆನ್ನಾಗಿ ಮಗುಚಿಕೊಳ್ಳಿ, ಬಣ್ಣ ಬದಲಾಗುವವರೆಗೂ ಹುರಿದುಕೊಳ್ಳೋಣ. ಗಿಡ್ಡ ಮೆಣಸು ಸರಿಯಾಗಿ ಕಾದಾಗ ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳಿ. ನಂತರ ಮೆಂತೆ ಹಾಕ್ಕೊಳ್ಳೋಣ, ಹಾಗೆ ಕೊತ್ತಂಬರಿಯನ್ನು ಸೇರಿಸಿ ಸ್ವಲ್ಪ ಹುರಿದುಕೊಳ್ಳೋಣ. ಬಳಿಕ ಜೀರಿಗೆ, ಗಸಗಸೆ, 1/2 ಟೀಸ್ಪೂನ್ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಒಂದೊಂದಾಗಿ ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಗುಚಿಕೊಳ್ತಾ ಇರಿ. ಎಲ್ಲ ಮಸಾಲೆ ಸಾಮಗ್ರಿಗಳು ಚಟಪಟ ಸಿಡಿದು ಬಣ್ಣ ಬದಲಾಗುವವರೆಗೂ ಹುರಿದುಕೊಳ್ಳಿ. ಹೀಗೆ ಒಳ್ಳೆ ಪರಿಮಳ ಬರುವವರೆಗೂ ಹುರಿದುಕೊಳ್ಳೋಣ. ಕಪ್ಪಾಗದಂತೆ ಚೆನ್ನಾಗಿ ಹುರಿದುಕೊಂಡಾದ ಮೇಲೆ ತೆಗೆದು ಬೇರೊಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ತಣಿಯಲು ಬಿಡೋಣ. ಈಗ ತರಕಾರಿ ಬೇಯಲು ಇಟ್ಟ ಪಾತ್ರೆಯ ಲಿಡ್ ಓಪನ್ ಮಾಡಿ ನೋಡೋಣ. ಟೊಮೆಟೊದೊಂದಿಗೆ ನವಿಲುಕೋಸು ಚೆನ್ನಾಗಿ ಬೇಯುತ್ತಿದೆ. ನಾವೀಗ ಬೇಯುತ್ತಿರುವ ತರಕಾರಿಗೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಹಾಗೆಯೇ ಅರಶಿನ ಹುಡಿಯನ್ನು ಹಾಕ್ಕೊಳ್ಳೋಣ. ನಂತರ ಹೈ ಫ್ಲೇಮ್ನಲ್ಲೇ ನವಿಲುಕೋಸನ್ನು ಇನ್ನಷ್ಟು ಬೇಯಲು ಲಿಡ್ ಕ್ಲೋಸ್ ಮಾಡಿಡೋಣ. ನಾವೀಗ ಒಂದು ಮಿಕ್ಸಿ ಜಾರಿನಲ್ಲಿ ತುರಿದಿಟ್ಟ ಒಂದು ತೆಂಗಿನಕಾಯಿಯನ್ನು ಹಾಕ್ಕೊಳ್ಳೋಣ. ಹಾಗೆಯೇ ಹುರಿದಿಟ್ಟುಕೊಂಡ ಗಿಡ್ಡೆ ಮೆಣಸು ಮತ್ತು ಎಲ್ಲ ಮಸಾಲಾ ಸಾಮಗ್ರಿಗಳನ್ನು ಹಾಕ್ಕೊಳ್ಳಿ. ಜೊತೆಗೆ ಹುಣಸೆ ಹುಳಿಯನ್ನು ಕೂಡ ಹಾಕ್ಕೊಂಡು ಮಸಾಲೆಯನ್ನು ಪುಡಿ ಮಾಡಿಕೊಳ್ಳಿ. ನಂತರ ನೀರು ಆ್ಯಡ್ ಮಾಡಿಕೊಂಡು ರುಬ್ಬಿಕೊಳ್ಳೋಣ. ಈಗ ಮುಚ್ಚಳ ತೆರೆದು ಕಟ್ ಮಾಡಿಟ್ಟುಕೊಂಡ ಸ್ವಲ್ಪ ಈರುಳ್ಳಿಯನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ನೋಡಿ, ಇಷ್ಟು ನುಣ್ಣಗಾದ ಮೇಲೆ ಮಸಾಲೆಯನ್ನು ತೆಗೆದಿಟ್ಟುಕೊಳ್ಳಿ. ನಾವೀಗ ಲಿಡ್ ಓಪನ್ ಮಾಡಿ ಬೇಯುತ್ತಿರುವ ನೂಕೋಲು ಜೊತೆ ಸಿಪ್ಪೆ ಬಿಡಿಸಿಟ್ಟ ಬೀನ್ಸ್ ಕಾಳನ್ನು ಸೇರಿಸಿಕೊಳ್ಳೋಣ. ನಂತರ ಸೌಟಿನಲ್ಲಿ ತಿರುವಿಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಲು ಬಿಡೋಣ. ರಾಗಿ ಮುದ್ದೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ರಾಗಿ ಹುಡಿ 1/2 ಕೆಜಿ, ನೀರು 6 ಗ್ಲಾಸ್, ಉಪ್ಪು ರುಚಿಗೆ ತಕ್ಕಷ್ಟು. ನಾವು ರಾಗಿ ಮುದ್ದೆ ಮಾಡಲು ಇನ್ನೊಂದು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟುಕೊಳ್ಳೋಣ. ನೋಡಿ, ನಾವು ಈ ಕಪ್ನಲ್ಲಿ 1.5 ಕಪ್ನಷ್ಟು, ಅಂದ್ರೆ 6 ಗ್ಲಾಸ್ನಷ್ಟು ನೀರನ್ನು ಹಾಕೊಳ್ತಿದ್ದೇವೆ. ನೀರಿಗೆ ಮೊದಲು 1 ಸ್ಪೂನ್ ರಾಗಿ ಹಾಕೊಂಡು ಕದಡ್ತಾ ಇರಿ. ಬಳಿಕ ಇನ್ನೂ 1 ಸ್ಪೂನ್ ರಾಗಿ ಹುಡಿ ಹಾಕಿ ಕಲಸ್ತಾ ಇರಿ. ಒಮ್ಮೆಗೆ ಎಲ್ಲ ರಾಗಿ ಹುಡಿಯನ್ನು ಹಾಕೊಂಡ್ರೆ ಮಗುಚಲು ಕಷ್ಟವಾಗ್ತದೆ, ಹಾಗೆ ರಾಗಿ ಹುಡಿ ಗಂಟು ಕಟ್ಟಿಕೊಳ್ತದೆ. ರಾಗಿ ಹುಡಿ ಗಟ್ಟಿಯಾಗದಂತೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಮೀಡಿಯಂ ಫ್ಲೇಮ್ನಲ್ಲಿಟ್ಟು ನಿರಂತರವಾಗಿ ಕಲಸ್ತಾ ಇರಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಹೀಗೆ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ತಾ ಇರಿ. ಈಗ ನೋಡಿ, ರಾಗಿ ಹಿಟ್ಟು ಸ್ವಲ್ಪ ದಪ್ಪವಾಗ್ತಾ ಇದೆ, ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ತಳದಿಂದ ಸರಿಯಾಗಿ ಮಗುಚಿಕೊಳ್ತಾ ಇರಬೇಕು. ನೋಡ್ತಿದ್ದೀರಲ್ಲ, ಈಗ ರಾಗಿ ಹಿಟ್ಟು ಕುದಿಯೋಕೆ ಸ್ಟಾರ್ಟ್ ಆಗಿದೆ. ಹೀಗೆ ಸರಿಯಾಗಿ ಕುದಿದು ಬೇಯಲು ಲೋ ಫ್ಲೇಮ್ನಲ್ಲಿ ಸುಮಾರು 5 ನಿಮಿಷದವರೆಗೆ ನಾವು ಮುಚ್ಚಳ ಮುಚ್ಚಿಡೋಣ. ನಾವಿಲ್ಲಿ ಬೇಯುತ್ತಿರುವ ತರಕಾರಿಯ ಲಿಡ್ ಓಪನ್ ಮಾಡೋಣ. ನಂತರ ಸೌಟಿನಲ್ಲಿ ಮಗುಚಿಕೊಂಡು ಕಾಳು ಬೆಂದಿದೆಯೋ ಅಂತ ನೋಡ್ಕೊಳ್ಳೋಣ. ಸರಿಯಾಗಿ ಬೆಂದು ಸ್ಮೂತ್ ಆಗ್ಲಿಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಈಗ ಬೇಯುತ್ತಿರುವ ರಾಗಿ ಹಿಟ್ಟಿನ ಮುಚ್ಚಳ ತೆರೆಯೋಣ. ಜೋರಾಗಿ ಕುದಿಯುತ್ತಿದೆ. ಸೌಟಿನಲ್ಲಿ ಹಿಟ್ಟನ್ನು ಮಗುಚಿಕೊಳ್ಳೋಣ. ನೋಡ್ತಿದ್ದೀರಲ್ಲ, ಹೀಗೆ ಕುದಿದು ಬೆಂದು ಇಷ್ಟು ದಪ್ಪವಾಗಬೇಕು. ಬಳಿಕ ಒಂದೊಂದೇ ದೊಡ್ಡ ಸ್ಪೂನ್ ರಾಗಿ ಹುಡಿಯನ್ನು ಹಾಕೊಂಡು ಮಗುಚಿಕೊಳ್ತಾ ಇರಬೇಕು. ಒಂದು ಕೈನಲ್ಲಿ ರಾಗಿ
ಮುಚ್ಚುಹುಡಿಯನ್ನು ಪಾತ್ರೆಗೆ ಹಾಕೊಳ್ತಾ ಇನ್ನೊಂದು ಕೈಯಲ್ಲಿ ಸೌಟನ್ನು ಬಳಸಿ ಮಗುಚಿಕೊಳ್ತಾ ಇರಬೇಕು. ನಾವಿಲ್ಲಿ 5 ದೊಡ್ಡ ಸ್ಪೂನ್ ಅಷ್ಟು ಅಂದ್ರೆ 1/4 kg ಅಷ್ಟು ರಾಗಿ ಹುಡಿಯನ್ನು ಹಾಕೊಂಡಿದ್ದೇವೆ. ಲೋ ಫ್ಲೇಮ್ ನಲ್ಲಿ ಬೇಯಿಸುತ್ತಾ ಈ ರೀತಿಯ ಸೌಟಿನಿಂದ ಅಥವಾ ಮರದ ಸೌಟನ್ನು ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ತಳದಿಂದ ಸರಿಯಾಗಿ ಎಲ್ಲ ರಾಗಿ ಹುಡಿ ಮಿಕ್ಸ್ ಆಗುವಂತೆ ಮಗುಚಿಕೊಬೇಕು. ಸರಿಯಾಗಿ ಹುಡಿಯನ್ನು ಅಂಟು ಬರುವಂತೆ ಇದೇ ತರ ಇಷ್ಟು ಗಟ್ಟಿಯಾಗುವವರೆಗೂ ಮಗುಚಿಕೊಳ್ತಿರಬೇಕು. ಹೀಗೆ ಹಿಟ್ಟು ಸರಿಯಾಗಿ ಹದವಾಗಿ ಬಂದ್ರೆ ರಾಗಿ ಮುದ್ದೆ ಸೂಪರ್ ಆಗಿ ರೆಡಿ ಆಗುತ್ತೆ. ಹಾಗಾಗಿ ರಾಗಿ ಮುದ್ದೆ ಮಾಡುವಾಗ ಚಿಕ್ಕ ಚಿಕ್ಕ ಟಿಪ್ಸ್ ಗಳನ್ನು ಕೂಡ ನಾವು ತಪ್ಪದೆ ಫಾಲೋ ಮಾಡಬೇಕಾಗ್ತದೆ ಫ್ರೆಂಡ್ಸ್. ರಾಗಿಯ ತಿನಿಸು ದೇಹಕ್ಕೆ ತಂಪು, ರಾಗಿಯಲ್ಲಿ ಹೃದಯ ಬೇನೆ ಹಾಗೆ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣವಿದೆ. ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ರಾಗಿ ನಿಯಂತ್ರಿಸುತ್ತದೆ. ರಾಗಿಯ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆಗೆ ತುಂಬ ಉಪಕಾರಿಯಾಗಿದೆ. ತೆಳ್ಳಗಾಗಬೇಕೆನ್ನುವರಿಗೆ ರಾಗಿ ಹೇಳಿ ಮಾಡಿಸಿದ ಊಟ. ಈಗ 1 ಕಪ್ನಲ್ಲಿ ನೀರು ತಗೊಂಡು ಕೈಗೆ ಸ್ವಲ್ಪ ಸ್ವಲ್ಪನೆ ಹಾಕೊಳ್ತಾ ರಾಗಿ ಮುದ್ದೆಯ ಹಿಟ್ಟಿಗೆ ಚಿಮುಕಿಸಿ ಹಿಟ್ಟನ್ನು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಸೈಡಿನಲ್ಲಿ ಅಂಟಿಕೊಂಡಿರುವ ಹಿಟ್ಟನ್ನೆಲ್ಲ ಕೈಯಲ್ಲಿ ತೆಗೆದು ಎಲ್ಲವನ್ನು ಮಧ್ಯದಲ್ಲಿ ಈ ರೀತಿ ತಟ್ಟುತ್ತಾ ಹದ ಮಾಡ್ಕೊಳ್ಳಿ. ಈ ಎಲ್ಲ ಪ್ರೊಸೆಸ್ ಅನ್ನು ಕೇರ್ಫುಲ್ ಆಗಿ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಇರುವವರು ಹೀಗೆ ಕ್ರಮ ಪ್ರಕಾರವಾಗಿ ಮಾಡ್ಕೋತಾರೆ. ಹೊಸದಾಗಿ ಟ್ರೈ ಮಾಡೋರು ಸರಿಯಾಗಿ ನೋಡಿ ತಿಳ್ಕೊಂಡು ಮಾಡ್ಕೋಬಹುದು. ನೋಡಿ, ಈಗ ಹೀಗೆ ಸರಿಯಾಗಿ ತಟ್ಟಿ ಹದ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಲು ಬಿಡಿ. 10 ನಿಮಿಷದ ನಂತರ ಲಿಡ್ ಓಪನ್ ಮಾಡಿ ನೋಡಿ. ರಾಗಿ ಮುದ್ದೆ ಹಿಟ್ಟು ಬೆಂದಿದೆ. ಈಗ ತಳದಿಂದ ಚೆನ್ನಾಗಿ ಮಗುಚಿಕೊಳ್ಳಿ. ಹಿಟ್ಟು ಕೈಗೆ ಅಂಟಬಾರದು, ಅಷ್ಟು ಹೊತ್ತು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ 1-2 ನಿಮಿಷ ಬೇಯಲು ನೀರು ಚಿಮುಕಿಸಿ ಕೈಯಲ್ಲಿ ತಟ್ಟಿಕೊಂಡು ಹಿಟ್ಟನ್ನು ಸಮತಟ್ಟು ಮಾಡಿ ಲಿಡ್ ಕ್ಲೋಸ್ ಮಾಡಿಡೋಣ. ಮುದ್ದೆಯನ್ನು ಉಂಡೆಗಟ್ಟುವ ಕೆಲಸ ಮೇಲ್ನೋಟಕ್ಕೆ ಅತ್ಯಂತ ಸುಲಭದಾಗಿ ಕಾಣಿಸಿದರೂ ಅದು ಅನುಭವವನ್ನು ಬೇಡುವ ಕೆಲಸವೇ ಸರಿ. ಗಂಟಾಗದಂತೆ ಪಡುಸಾಗದಂತೆ ಮುದ್ದೆ ಮಾಡಲು ಪಳಗಿದ ಕೈಗಳೇ ಆಗಬೇಕು. ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕೌಶಲದ ಅಗತ್ಯ ಬೇಕೇ ಬೇಕು. 2 ನಿಮಿಷದ ಬಳಿಕ ಗ್ಯಾಸ್ ಸ್ಟೌ ಆಫ್ ಮಾಡಿಕೊಳ್ಳೋಣ. ತರುವಾಯ ಲಿಡ್ ಓಪನ್ ಮಾಡಿ ನೋಡ್ತಿದ್ದೀರಲ್ಲ, ರಾಗಿ ಹಿಟ್ಟು ಚೆನ್ನಾಗಿ ಬೆಂದು ರೆಡಿಯಾಗಿದೆ. ನಾವೀಗ ಸೌಟಿನಲ್ಲಿ ರಾಗಿ ಮುದ್ದೆಯ ಹಿಟ್ಟನ್ನು ತೆಗೆದುಕೊಂಡು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಪ್ಲೇಟಿಗೆ ಸ್ವಲ್ಪ ನೀರು ಚಿಮುಕಿಸಿಕೊಳ್ಳಿ. ನಂತರ ಕೈಯಲ್ಲಿ ರೌಂಡ್ ಆಗಿ ಹೀಗೆ ನಾದಿಕೊಂಡು ಉಂಡೆಯನ್ನು ಮಾಡಿಕೊಳ್ಳಿ. ಹೀಗೆ ಬಿಸಿ ಬಿಸಿ ಇರುವಾಗಲೇ ಕೈಗೆ ಸ್ವಲ್ಪ ನೀರು ಅದ್ದಿಕೊಂಡು ಮುದ್ದೆ ಮಾಡ್ಕೋಬೇಕು. ಈಗ ಮುದ್ದೆಯನ್ನು ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ. ಅದೇ ರೀತಿ ಒಂದಾದ ಬಳಿಕ ಒಂದು ಮುದ್ದೆ ಕಟ್ಟಿಕೊಳ್ಬೇಕು. ನಿಮಗೆ ಬೇಕಾದ ಸೈಜ್ನಲ್ಲಿ ಮುದ್ದೆ ಕಟ್ಟಿಕೊಳ್ಳಿ. ಯಾರೆಲ್ಲ ರಾಗಿ ಮುದ್ದೆ ನುಂಗೋಕೆ ಕಷ್ಟಪಡ್ತೀರೋ ಅವರು ನಮ್ಮತ್ತೆ ಮಾಡಿದ ರೀತಿಯಲ್ಲಿ ರಾಗಿ ಮುದ್ದೆ ಮಾಡಿಕೊಂಡ್ರೆ ಈಸಿಯಾಗಿ ನುಂಗ್ಬೋದು. ರಾಗಿ ಮುದ್ದೆ ತುಂಬ ಸಾಫ್ಟ್ ಆಗಿ ಬಂದಿದೆ. ನಾವು 1/4 kg ಹುಡಿಯಲ್ಲಿ 5 ಮೀಡಿಯಂ ಸೈಜ್ನ ರಾಗಿ ಮುದ್ದೆಯನ್ನು ಮಾಡಿಕೊಂಡಿದ್ದೇವೆ. ಈಗ ಎಲ್ಲ ರಾಗಿ ಮುದ್ದೆಗಳನ್ನು ರೆಡಿ ಮಾಡಿಕೊಂಡಾಗಿದೆ. ಬಿಸಿ ಬಿಸಿ ರಾಗಿ ಮುದ್ದೆಗೆ ಭದ್ರವಾಗಿ ಪ್ಲೇಟ್ ಮುಚ್ಚಿಟ್ಟುಕೊಳ್ಳೋಣ. ಓಕೆ, ನಾವೀಗ ಬೇಯುತ್ತಿರುವ ನವಿಲುಕೋಸು ಮತ್ತು ಕಾಳಿನ ಪಾತ್ರೆಯ ಮುಚ್ಚಳ ತೆರೆಯೋಣ. ನಂತರ ಮಗುಚಿಕೊಂಡು ಕಾಳು ಮತ್ತು ನವಿಲುಕೋಸನ್ನು ಬೆಂದಿದೆಯೋ ಎಂದು ನೋಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಬೆಂದ ತರಕಾರಿಗೆ ರೆಡಿ ಮಾಡಿಟ್ಟ ಮಸಾಲೆಯನ್ನು ಹಾಕ್ಕೊಳ್ಳಿ. ಬಳಿಕ ಕಾಳು ಮತ್ತು ನವಿಲುಕೋಸು ಜೊತೆ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ದಪ್ಪವಿರುವ ಕಾರಣ ಸಾರಿಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ತೆಳು ಮಾಡಿಕೊಳ್ಳಿ. ನಂತರ ಸಾರನ್ನು ಸರಿಯಾಗಿ ತಿರುವಿಕೊಂಡು ಸಾರು ಕುದಿಯಲು ಲಿಡ್ ಕ್ಲೋಸ್ ಮಾಡಿಡೋಣ. ಸ್ವಲ್ಪ ಹೊತ್ತು ಬಿಟ್ಟು ಲಿಡ್ ಓಪನ್ ಮಾಡಿ ನೋಡಿ. ತರಕಾರಿ ಸಾರು ಜೋರಾಗಿ ಕುದಿಯುತ್ತಿದೆ, ಒಳ್ಳೆ ಸ್ಮೆಲ್ ಬರ್ತಿದೆ. ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿಕೊಳ್ಳೋಣ. ಈ ಸಮಯದಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಾದಲ್ಲಿ ಸೇರಿಸ್ಕೋಬಹುದು. ಸಾರನ್ನು ಇನ್ನೂ 2-3 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಮುಚ್ಚಳ ಮುಚ್ಚಿಟ್ಟುಕೊಳ್ಳಿ. ಬಳಿಕ ಲಿಡ್ ಓಪನ್ ಮಾಡಿ ಸಾರನ್ನು ಮಗುಚಿಕೊಳ್ಳಿ. ನಮ್ಮ ನವಿಲುಕೋಸು ಮತ್ತು ಬೀನ್ಸ್ ಕಾಳು ಸಾರು ರೆಡಿ ಆಗಿದೆ. ಈಗ ಸ್ಟೌ ಆಫ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ಟೌವ್ನಲ್ಲಿ ಒಗ್ಗರಣೆಗೆ ಸಣ್ಣ ಕೈಪಾತ್ರೆ ಇಟ್ಟುಕೊಂಡು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಾಗ ಸಾಸಿವೆ, ಜಜ್ಜಿಕೊಂಡ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿ ಹಾಕಿ ಕೆಂಪಗೆ ಕಾದಾಗ ಕರಿಬೇವು ಸೊಪ್ಪು ಹಾಕೊಂಡು ಒಗ್ಗರಣೆಯನ್ನು ಸಾರಿಗೆ ಹಾಕೊಳ್ಳೋಣ. ಒಗ್ಗರಣೆಯ ಪರಿಮಳ ಘಮಘಮ ಅಂತ ಬರುತ್ತಿದೆ. ಈಗ ಒಗ್ಗರಣೆಯೊಂದಿಗೆ ನವಿಲುಕೋಸು ಮತ್ತು ಬೀನ್ಸ್ ಕಾಳಿನ ಸಾರನ್ನು ಚೆನ್ನಾಗಿ ಮಗುಚಿಕೊಳ್ಳೋಣ. ನಮ್ಮ ಇಂದಿನ ರೆಸಿಪಿ ನವಿಲುಕೋಸು ಮತ್ತು ಬೀನ್ಸ್ ಕಾಳು ಸಾರು ಈಗ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ರೆಡಿಯಾಗಿದೆ.
ಬನ್ನಿ, ನಾವೀಗ ಸರ್ವಿಂಗ್ ಬೌಲ್ಗೆ ರಾಗಿ ಮುದ್ದೆ, ನವಿಲುಕೋಸು ಮತ್ತು ಬೀನ್ಸ್ ಕಾಳಿನ ಸಾರನ್ನು ಹಾಕ್ಕೊಳ್ಳೋಣ. ಒಂದು ರಾಗಿ ಮುದ್ದೆ, ನವಿಲುಕೋಸು, ಬೀನ್ಸ್ ಕಾಳು ಸಾರು ಜೊತೆಗೆ ಸ್ವಲ್ಪ ಅನ್ನ ಇದ್ದರೆ ಹೊಟ್ಟೆ ತುಂಬ ಗಡದ್ದಾಗಿ ಊಟ ಮಾಡ್ಬೋದು. ಯಾವುದೇ ನಾನ್ ವೆಜ್ ಸಾರಿಗೂ ಕಡಿಮೆ ಇಲ್ಲ, ಅಷ್ಟು ಟೇಸ್ಟಿ ಆಗಿರುತ್ತೆ ಈ ಸಾರು. ಹಾಗೆ ರಾಗಿ ಮುದ್ದೆನು ತುಂಬ ಸಾಫ್ಟ್ ಆಗಿದೆ, ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನಮ್ಮ ಇಂದಿನ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ, ಹಾಗೆ ಎಲ್ಲರೂ ಕೂಡ ತಿನ್ನಬಹುದಾದ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗನಿಸ್ತು ಅಂತ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಮತ್ತೆ ಹೊಸದೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ನಮ್ಮ ಎಲ್ಲ ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡ್ತಾ ಇರಿ. ಬಾಯ್, ಥ್ಯಾಂಕ್ ಯು ಸೋ ಮಚ್.